ಹಾಯ್ ಎಲ್ಲರಿಗೂ ನಮಸ್ತೆ. ಇವತ್ತು ನಾನು ಮಾತಾಡಲು ಬಂದಿದ್ದೀನಿ. ಯಾರೆಲ್ಲ ರೈಲ್ವೆ ಅರ್ಜಿಗೆ ಕಾಯ್ತಾ ಇದ್ದೀರಾ ಅವರಿಗೆ ಗುಡ್ ನ್ಯೂಸ್, ಗುಡ್ ನ್ಯೂಸ್, ಗುಡ್ ನ್ಯೂಸ್. 10ನೇ ತರಗತಿ ಪಾಸ್ ಆದರೆ ಸಾಕು, ರೈಲ್ವೆಯಲ್ಲಿ ಸೇರಿಕೊಳ್ಳಬಹುದು ಅಂತ. ಹೇಗೆ ಸೇರಿಕೊಳ್ಳೋದು, ದಿನಾಂಕ, ಅರ್ಜಿಯಲ್ಲಿ ಸಲ್ಲಿಸೋದು, ಎಲ್ಲ ವಿಡಿಯೋದ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಅದಕ್ಕೂ ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಆಲ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಎಲ್ಲ ಕರ್ನಾಟಕ ಜನತೆಗೆ ನಮಸ್ತೆ ಹೇಳುತ್ತಾ, ಸೌತ್ ಈಸ್ಟ್ ಸೆಂಟರ್ ರೈಲ್ವೆಯಲ್ಲಿ ಖಾಲಿ ಇರುವಂಥ ಅಪ್ರೆಂಟಿಸ್ ಹುದ್ದೆಗಳಿಗೆ ನೇಮಕಾತಿ ಅರ್ಜಿಯನ್ನು ಅನ್ವಯಿಸಲಾಗಿದೆ. ಆಸಕ್ತಿ ಇದ್ದವರು, ಅಭ್ಯರ್ಥಿಗಳು ಈ ಅರ್ಜಿಯನ್ನು ಸಲ್ಲಿಸಬಹುದು. ಸೌತ್ ಈಸ್ಟ್ ಸೆಂಟ್ರಲ್ ರೈಲ್ವೆನಲ್ಲಿ 1,000 ಅಧಿಕ ಹುದ್ದೆಗಳು ನೇಮಕಾತಿಗೆ ಅರ್ಜಿಯನ್ನು ಅನ್ವಯಿಸಿದಾಗಿದ್ದಾರೆ ಮತ್ತು ಇದಕ್ಕೆ ಅರ್ಜಿ ಸಂಬಂಧಿಸಿದಂಥ ವಿದ್ಯಾರ್ಥಿ ವಯೋಮಿತಿ, ಅರ್ಜಿ ಶುಲ್ಕ, ವೇತನ ಇನ್ನಿತರ ಮಾಹಿತಿಯನ್ನು ಈಡದಲ್ಲಿ ಸಂಪೂರ್ಣವಾಗಿ ಹೇಳುತ್ತೇನೆ. ಈಡನ್ನು ಮಿಸ್ ಸ್ಕಿಪ್ ಮಾಡದೆ ಕಂಟಿನ್ಯೂವಾಗಿ ನೋಡಿ, ಕೊನೆವರೆಗೆ ನೋಡಬೇಕು. ಹುದ್ದೆ ಹೆಸರು ಬಂದುಬಿಟ್ಟು ಅಪ್ರೆಂಟಿಸ್ ಅಂತ. ಉದ್ಯೋಗ ಸ್ಥಳ ಭಾರತದ ಎಲ್ಲ ಕಡೆ, ಯಾವ ಜಿಲ್ಲೆ ಬೇಕು ಆ ಜಿಲ್ಲೆಗೆ ಹಾಕ್ತಾರೆ. ಹುದ್ದೆಗಳ ಸಂಖ್ಯೆ ಬಂದುಬಿಟ್ಟು 1,000 ಮೇಲೆ ಅರ್ಜಿ ಸಲ್ಲಿಸುವುದು ಹೇಗೆ? ಆನ್ಲೈನ್ ಮುಖಾಂತರ ಸೇವಾ ಸಿಂಧು ಪೋರ್ಟ್ನಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಎಲ್ಲ ಕಡೆ ಕಂಪ್ಯೂಟರ್ ಸೆಂಟರ್ನಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ವಿದ್ಯಾರ್ಥಿ ಏನ್ಬೇಕು, ಅರ್ಜಿ ಸಲ್ಲಿಸುವ ಅಭ್ಯರ್ಥಿಯು ಮಾನ್ಯತೆ ಪಡೆದಿರುವ ವಿದ್ಯಾಸಂಸ್ಥೆಯಿಂದ 10ನೇ ತರಗತಿ ಮುಗಿಸಿ ದಸ್ತಮಾನ ಪರೀಕ್ಷೆಯಲ್ಲಿ ಕನಿಷ್ಠ 50% ಅಂಕಗಳನ್ನು ಪಡೆದಿರಬೇಕು. ಅಂದರೆ ರೈಲ್ವೆ ಪರೀಕ್ಷೆಯಲ್ಲಿ 50% ಅಂಕ ಪಡೆದಿರಬೇಕು. ಆಯಾ ಟ್ರೇಡ್ಗಳಲ್ಲಿ ITI ಅರ್ಹತೆ ಹೊಂದಿರಬೇಕು. ITI ಮಾಡಿದವರೇ, ITI ಅಂದರೆ ITI ಪದವಿಯನ್ನು ಪಡೆದಿರಬೇಕಂತೆ. ಹಾಗೆ ವಯೋಮಿತಿ ಅಂದರೆ ವಯಸ್ಸಿರಬೇಕು. ಹುದ್ದೆಯ ವರದಿಯ ಪ್ರಕಾರ ದಿನಾಂಕ 2 ಏಪ್ರಿಲ್ 2024, ಗರಿಷ್ಠ 15 ಇರಬೇಕು, ಗರಿಷ್ಠ 35 ವರ್ಷಗಳಾಗಿರಬೇಕು. 2 ಏಪ್ರಿಲ್ 2024ಕ್ಕೆ ಕನಿಷ್ಠ 15 ಆಗಿರಬೇಕಂತೆ. ಆಯಾ ವರ್ಗದವರಿಗೆ ವಯೋಮಿತಿ ಸಡಲಿಕ್ಕೆ ಲಭ್ಯವಿರುತ್ತೆ. ಆಯ್ಕೆ ವಿಧಾನ ಹೇಗೆ ಅಂದರೆ, ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ವಿದ್ಯಾರ್ಥಿ ಪಡೆದಂಥ ಅಂಕಗಳ ಮೆರಿಟ್ ಲಿಸ್ಟ್ನಲ್ಲಿ ಬಂದ ಅಭ್ಯರ್ಥಿಗಳು ಆಯ್ಕೆ ಮಾಡಿಕೊಳ್ಳಲಾಗುವುದು. ಅರ್ಜಿ ಸಲ್ಲಿಸುವ ವಿಧಾನ ಹೇಗೆ, ನಾನು ಹೇಳಿರುವ ಇಲಾಖೆ ಅಂದರೆ ಆನ್ಲೈನಲ್ಲಿ ಸಲ್ಲಿಸಬಹುದು. ನೀವು ಆನ್ಲೈನಲ್ಲಿ ನಿಮ್ಮ ಡಾಕ್ಯುಮೆಂಟ್, ಆಧಾರ್ ಕಾರ್ಡು, ನಿಮ್ಮ ಫೋಟೋ, ಇನ್ಕಮ್ ಕಾಸ್ಟ್ ಎಲ್ಲವನ್ನು ದಾಖಲೆ ತೆಗೆದುಕೊಂಡು ಸೇವಾ ಸಿಂಧು ಪೋರ್ಟ್ನಲ್ಲಿ ಹೋದರೆ ನಿಮಗೆ ಅರ್ಜಿಯನ್ನು ಸಲ್ಲಿಸಿ ಕೊಡ್ತಾರೆ. ಹಾಗೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಯಾವುದು, ಅರ್ಜಿ ಸಲ್ಲಿಸಲು ಪ್ರಾರಂಭವಾಗಿದ್ದು 2/4/2024 ಪ್ರಾರಂಭ ಆಗೈತಿ. ಕೊನೆಗೆ ಹೇಗೊಳ್ತೈತಿ ಅಂದ್ರೆ 1/5/2024 ಎಂಡ್ ಡೇಟ್ ಐತಿ. ಎಲ್ಲರಿಗೂ ಒಂದು ವಿಶೇಷ ಅಂದ್ರೆ ಸೂಚನೆ ಐತಿ. ಒಂದು ಕರ್ನಾಟಕದ ಎಲ್ಲ ಜನತೆಗೆ ಒಂದು ಕೋರಿಕೆ, ಈಡನ್ನು ಯಾರ್ಯಾರೆಲ್ಲ ರೈಲ್ವೆ ಡಿಪಾರ್ಟ್ಮೆಂಟಿಗೆ ಸೇರಿಕೊಳ್ಳಬೇಕೆಂಬ ಆಸೆ ಇದೆ ಅವರಿಗೆ ದಯವಿಟ್ಟು ಈಡನ್ನು ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮಂಥ ಬಡವ್ರನ್ನ ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಆಲ್ ಆಫ್.